ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಕರ್ನಾಟಕದ ಕರಾವಳಿ ತೀರಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಉದ್ಯಮಗಳಿಗೆ ಎಲ್ಲ ಸಹಕಾರ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಣ್ ಎಸ್ ವೈದ್ಯ ಹೇಳಿದ್ದಾರೆ. ಬಾಂದ್ರಾದಲ್ಲಿ ಹಮ್ಮಿಕೊಂಡಿದ್ದ ದಿ ಗ್ಲೋಬಲ್ ಮ್ಯಾರಿಟೈಮ್ ಇಂಡಿಯಾ ಸಮ್ಮಿಟ್ನಲ್ಲಿ ಪಾಲ್ಗೊಂಡು ಕನ್ನಡದಲ್ಲೇ ಭಾಷಣ ಮಾಡಿದ ಅವರು, ಪಿಪಿಪಿ ಮಾದರಿಯಲ್ಲಿ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಕೇಣಿ, ಹೊನ್ನಾವರ ತಾಲೂಕಿನ ಮಂಕಿ ಹಾಗೂ ಪಾವಿನಕುರ್ವ ಕಡಲ ತೀರಗಳಲ್ಲಿ ಬಂದರು ನಿರ್ಮಾಣಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಡಲು ಸರ್ಕಾರ ಸಿದ್ಧವಿದೆ. ಈಗಾಗಲೇ ಜೆಎಸ್ಡಬ್ಲ್ಯೂ ಕಂಪನಿಯು ಕೇಣಿಯಲ್ಲಿ ಬಂದರು ನಿರ್ಮಾಣಕ್ಕೆ ಮುಂದಾಗಿದೆ. ಇನ್ನೆರಡು ತೀರಗಳಿಗೆ ಆಸಕ್ತಿದಾರರಿಗೆ ಆಹ್ವಾನಿಸಲಾಗಿದೆ. ಕರಾವಳಿ ಅಭಿವೃದ್ಧಿ ಉದ್ಯೋಗ ಸೃಷ್ಟಿಯಾಗಿ ಸರ್ಕಾರಕ್ಕೂ ಆದಾಯ ಬರಬೇಕಿದೆ. ಇದಕ್ಕಾಗಿ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುತ್ತೇವೆ ಎಂದರು. ಯಾರು ಬೇಕಾದರೂ ಬಂದು ಕರಾವಳಿಯಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ, ಖಾಸಗಿ ಬಂದರು ನಿರ್ಮಾಣ ಮಾಡಬಹುದು. ಆದರೆ ಮೀನುಗಾರರಿಗೆ ತೊಂದರೆಯಾಗದಂತೆ ಪರಿಸರ ಪೂರಕವಾಗಿ ಉದ್ದಿಮೆ ಸ್ಥಾಪಿಸಬೇಕು. ನಮಗಿಂತ ಹೆಚ್ಚು ಆಸಕ್ತಿ ಅಧಿಕಾರಿಗಳಿಗಿದ್ದು ಅವರಿಂದಾಗಿಯೇ ಕರಾವಳಿ ತೀರಗಳನ್ನು ಅಭಿವೃದ್ಧಿ ಮಾಡಬೇಕಿದೆ ಎಂದರು. ಗುಜರಾತ್, ಕೇರಳ ಬಿಟ್ಟರೆ ಕರ್ನಾಟಕದಲ್ಲಿ ನಾವು ಈಗಾಗಲೇ ಅಭಿವೃದ್ಧಿಪಡಿಸಲಿಕ್ಕೆ ಏನು ಮಾಡಿದರೆ ಸರಿ ಅನ್ನುವಂಥದ್ದು ಅಧಿಕಾರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ನಾವು ಸೇರಿ ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಭಿವೃದ್ಧಿಪಡಿಸಲೇಬೇಕು, ಪೂರಕವಾಗಿ ಏನು ಮಾಡಿದರೆ ಸರಿ ಅನ್ನೋದನ್ನು ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಕಡೆ ಅತಿ ಹೆಚ್ಚು ಮೀನುಗಾರಿಕೆ, ಇನ್ನೊಂದು ಕಡೆ ಪೋರ್ಟ್, ಅದರ ಮಧ್ಯದಲ್ಲಿ ಟೂರಿಸಂ ಬೆಳಿಲೇಬೇಕು. ಅದಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಸಮುದ್ರ ತೀರ ಹೇಗಿದೆ ಅದರ ಜೊತೆ ಜೊತೆಯಲ್ಲಿ ನದಿಗಳು, ತರಾವತಿ ಇರ್ಬೋದು, ಕಾಳಿ ಇರ್ಬೋದು, ಅಗನಾಸಿನಿ ಇರ್ಬೋದು, ಆ ಕಡೆ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ನೇತ್ರಾವತಿ ಇರ್ಬೋದು, ಎಲ್ಲವನ್ನ ಕೂಡಿಸ್ಕೊಂಡು ಪರಿಸರ ಪೂರಕವಾಗಿ, ಪರಿಸರಕ್ಕೂ ಏನು ತೊಂದರೆ ಆಗದೇ ಇದ್ದಾಗ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಈಗಾಗಲೇ ರೆಡಿ ಮಾಡಿಕೊಂಡಿದ್ದೇವೆ. ನಾವು ತೀರ್ಮಾನ ಮಾಡಿದ್ದೇವೆ ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಮಾಡಲಿಕ್ಕೆ, ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಪಿಪಿಪಿ ಮಾಡೆಲ್ ಅಲ್ಲಿ ಈಗಾಗಲೇ ಕೇಣಿ, ಅಂಕೋಲಾ ತಾಲೂಕಲ್ಲಿ ಕೇಣಿ ಅಂತ, ಹಾಗೆ ಹೊನ್ನಾವರ ತಾಲೂಕ್ ಪಾವಿನಕುರ್ವ, ಇನ್ನೇ ಹೊನ್ನಾವರ ತಾಲೂಕಲ್ಲಿ ಇನ್ನೊಂದು ಮಂಕಿ ಅಂತ, ಪಿಪಿಪಿ ಮಾಡೆಲ್ ಅಲ್ಲಿ ಯಾರೇ ಬಂದರು ಅವರಿಗೆ ಪೂರಕವಾದಂತ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಕೇಣಿ JSW ಅವರು ಆಗಿದೆ, ಮತ್ತೆ ಎರಡು ಇನ್ನು ಬಾಕಿ ಇದೆ, ಮತ್ತೆ ಮಾಡಲಿಕ್ಕೂ ಅವಕಾಶ ಇದೆ. ನಾವು ಅವಕಾಶ ಮಾಡಿಕೊಡ್ತೇವೆ. ಉದ್ದೇಶ ಇಷ್ಟೇ, ಕರಾವಳಿ ಅಭಿವೃದ್ಧಿ ಆಗಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು, ಸರ್ಕಾರಕ್ಕೂ ಆದಾಯ ಬರಬೇಕು, ಪೂರಕವಾಗಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತೇವೆ. ಹಾಗಾಗಿ ಹೇಳಿದ್ರು ಮಾತಾಡುವಾಗ ವೆಂಕಟರಮಣ, ಬಹಳ ನಮಗೂ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ, ಅಷ್ಟು ಅದ್ಭುತವಾಗಿ ಕನ್ನಡದಲ್ಲಿ ಮಾತಾಡಿದ್ದಷ್ಟೇ ಅಲ್ಲ ಕವಿನೂ ಆದರು.
ಎಲ್ಲ ಅಧಿಕಾರಿಗಳ ಸಹಕಾರದಿಂದ ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಿ ಎಂದಳು ನಮಗೆ ಗೊತ್ತಿದೆ. ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ಯಾರು ಬೇಕಾದರೂ ಬಂದು ಕರಾವಳಿಯಲ್ಲಿ ನೀವು ಪ್ರವಾಸೋದ್ಯಮ ಬೆಳೆಸಬಹುದು ಅಥವಾ ಪ್ರೈವೇಟ್ ಪೋರ್ಟ್ ಮಾಡಬಹುದು. ಫಿಶರೀಸ್ ಇರಲೇಬೇಕು, ಅವರಿಗೆ ಪೂರಕವಾಗಿ ಎಲ್ಲ ರೀತಿಯಿಂದನೂ ಸಹಾಯ ಸಹಕಾರ ಆಗ್ತಾ ಇದೆ, ಅವರಿಗೂ ತೊಂದರೆ ಆಗಬಾರದು. ಆ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದು ಧನ್ಯವಾದ. ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ಯಾವುದೇ ರೀತಿಯಲ್ಲಿ ಯಾವ ಸಂದರ್ಭದಲ್ಲೂ ನಮಗಿಂತ ಹೆಚ್ಚು ಆಸಕ್ತಿ ನಮ್ಮ ಅಧಿಕಾರಿಗಳಿಗಿದೆ. ಇದು ಬಹಳ ಸಂತೋಷವಾದ, ಯಾಕೆಂದರೆ ಏನಾದರೂ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಇಷ್ಟು ಅವಕಾಶ ಇದೆ ಅನ್ನುವಂಥದ್ದು ಅವರ ಗಮನಕ್ಕೂ ಬಂದಿದೆ. ಇದು ಬಹಳ ಸಂತೋಷವಾದದ್ದು, ಯಾಕೆಂದರೆ ನನಗೆ ಪ್ರತಿ ಸಂದರ್ಭದಲ್ಲೂ ಅಧಿಕಾರಿಗಳು ಹೇಳ್ತಾರೆ ಅಭಿವೃದ್ಧಿ ಮಾಡುವ, ಟೂರಿಸಂ ಡೆವಲಪ್ ಮಾಡುವ, PPP ಮಾಡೆಲಲ್ಲಿ ಕೊಡುವ, ನಮಗೆ ಆದಾಯ ಬರುವುದರ ಜೊತೆಯಲ್ಲಿ ಉದ್ಯೋಗ ಸಿಗ್ತದೆ. ಇದು ಬಹಳ ಮುಖ್ಯವಾದ ನಮ್ಮ ಗುರಿ, ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಬೇಕು ಅನ್ನುವಂಥ. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.